ಕಾರವಾರದಿಂದ 50 ನಾಟಿಕಲ್ ಮೈಲಿ ದೂರದ ಸಮುದ್ರದ ಮಧ್ಯೆ ಕಂಟೈನರ್ ಸಾಗಿಸುತ್ತಿದ್ದ ಹಡಗಿಗೆ ಬಿದ್ದಿದ್ದ ಬೆಂಕಿ ಹಾರಿಸುವ ಕಾರ್ಯಾಚರಣೆ 7ನೇ ದಿನಕ್ಕೆ ಕಾಲಿಟ್ಟಿದೆ. ಎಂವಿ ಮಾರ್ಕ್ಸ್ ಫ್ರಾಂಕ್ಫರ್ಟ್ ಹೆಸರಿನ ಕಂಟೈನರ್ ಸಾಗಿಸುವ ಹಡಗು ಜುಲೈ 2ರಂದು ಮಲೇಷ್ಯಾದಿಂದ ಹೊರಟಿತ್ತು. ಜುಲೈ 21ಕ್ಕೆ ಶ್ರೀಲಂಕಾಕ್ಕೆ ತಲುಪಬೇಕಿತ್ತು. ಆದರೆ ಕಾರವಾರ ತೀರದ ಸಮುದ್ರ ಮಧ್ಯೆ ಇದ್ದಕ್ಕಿದ್ದಂತೆ 6 ದಿನಗಳ ಹಿಂದೆ ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಹಲವು ಕಂಟೈನರ್ಗಳಿಗೆ ಅಗ್ನಿ ಆವರಿಸಿತ್ತು. ಈ ಅಗ್ನಿ ಅವಘಡದ ಬಗ್ಗೆ ಮುಂಬೈನ ಮೆರಿಟೈಮ್ ರೆಸ್ಕ್ಯೂ ಕೋಆರ್ಡಿನೇಷನ್ ಸೆಂಟರ್ಗೆ ಮಾಹಿತಿ ರವಾನೆಯಾಗಿತ್ತು. ಅಲ್ಲಿಂದ ಬಂದ ಸಂದೇಶದ ಮೇರೆಗೆ ಭಾರತೀಯ ಕೋಸ್ಟ್ ಗಾರ್ಡ್ನ ಡಾರ್ನಿಯರ್ ಏರ್ಕ್ರಾಫ್ಟ್ ಸಚೇತ್, ಸುಜೀತ್, ಸಾಮ್ರಾಟ್ ಹೆಸರಿನ ಹಡಗುಗಳು ಹಾಗೂ ಒಂದು ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ಮೂಲಕ ಬೆಂಕಿ ನಂದಿಸುವ ಹಾಗೂ ರಕ್ಷಣಾ ಕಾರ್ಯಾಚರಣೆ ಕೈಗೊಂಡಿದ್ದವು. ಹಡಗು ಮತ್ತು ಹಡಗಿನಲ್ಲಿನ ಸಿಬ್ಬಂದಿಯ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಕೋಸ್ಟ್ ಗಾರ್ಡ್ ಕಾರ್ಯಾಚರಣೆ ಮುಂದುವರೆಸಿದ್ದು, ಸಮುದ್ರ ಮಾಲಿನ್ಯವನ್ನು ತಡೆಗಟ್ಟುವ ಜೊತೆಗೆ ನೈಋತ್ಯ ಮಾನ್ಸೂನ್ನ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಅರಬ್ಬಿ ಸಮುದ್ರದಲ್ಲಿ 5ನೇ ದಿನವೂ ಭಾರತೀಯ ಕೋಸ್ಟ್ ಗಾರ್ಡ್ ನಿರಂತರ ಕಾರ್ಯಾಚರಣೆಯನ್ನು ಮುಂದುವರೆಸಿತ್ತು. ದೊಡ್ಡ ಬೆಂಕಿಯನ್ನು ನಂದಿಸಲಾಗಿದ್ದರೂ ಕಂಟೈನರ್ಗಳ ಒಳಗಿನಿಂದ ಸಣ್ಣ ಕಿಡಿಗಳು ಹೊತ್ತಿಕೊಂಡು ಹೊಗೆ ಗೋಚರಿಸುತ್ತಿದೆ. ವಿಶೇಷವಾದ ಮಾಲಿನ್ಯ ನಿಯಂತ್ರಣ ನೌಕೆಯಾದ ಕೋಸ್ಟ್ ಗಾರ್ಡ್ನ ಸಮುದ್ರ ಪ್ರಹರಿ ಮತ್ತು ಸುಧಾರಿತ ಕಡಲಾಚೆಯ ಗಸ್ತು ನೌಕೆಯಾದ ಸ್ಯಾಚೆಟ್ ಸಣ್ಣ ಬೆಂಕಿಯನ್ನು ಆರಿಸುವ ಕಾರ್ಯ ಮಾಡುತ್ತಿದೆ. 6ನೇ ದಿನ ಹೆಲಿಕಾಪ್ಟರ್ನಿಂದ 200 ಕೆಜಿ ಒಣ ರಾಸಾಯನಿಕ ಪುಡಿಯನ್ನು ಬೆಂಕಿ ಹೊತ್ತಿರುವ ಸ್ಥಳದ ಮೇಲೆ ಎಸೆಯಲಾಗಿದ್ದು, ಕಾರ್ಯಾಚರಣೆ 7ನೇ ದಿನಕ್ಕೆ ಕಾಲಿಟ್ಟಿದೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.